ಗುಡ್ ಮಾರ್ನಿಂಗ್ ದೋಸ್ತರೇ, ಇವತ್ತು ತುಂಬ ಕೆಲಸಗಳು ಮಾಡ್ಕೋಬೇಕಂತ ಪ್ಲ್ಯಾನ್ ಇದೆ. ಸೊ ಮೇನ್ಲಿ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ತುಂಬ ದಿನದಿಂದ ಮಾಡ್ಕೊಂಡಿರಲಿಲ್ಲ. ಸೊ ಅದು ಬಿಟ್ಟು ಬೇರೆ ಎಲ್ಲ ಕೆಲಸಗಳಿದೆ. ಸೊ ಎಲ್ಲ ಅರೇಂಜ್ಮೆಂಟ್ಸು, ಆಮೇಲೆ ಸ್ವಲ್ಪ ಕೆಲವು ಜುಗಾಡ್ ಕೆಲಸಗಳು ಮಾಡೋದಿದೆ ಮನೆಯಲ್ಲಿ. ಎಲ್ಲ ಫೋಟೋಸು ಫ್ರೇಮ್ಸ್ ಎಲ್ಲ ಹಚ್ಚೋದಿದೆ. ಸೊ ಈ ರೂಮಲ್ಲಿ ಇದು ಒಂದು ಫೋಟೋ, ಈ ರೂಮಲ್ಲಿ ಕೂಡ್ಸೋದಿದೆ. ಮಿಡ್ಲಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಬಂದಿದೆ. ಸೊ ನಾವುಗಳು ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಏನಿದೆ, ಏನದು ಇದು? ಸ್ಯಾಂಡ್ವಿಚ್, ಪೊಟ್ಯಾಟೊ ಸ್ಯಾಂಡ್ವಿಚ್. ಪೊಟ್ಯಾಟೊ ಸ್ಯಾಂಡ್ವಿಚ್ ನೋಡ್ರಿ ದೋಸ್ತರೇ, ನಮ್ಗೆ ಊಟ ಬರೋಬ್ಬರ ಅಂಗ್ರೇಜಿ ಬರಲ್ದು. ಓಕೆ ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಮತ್ತೆ ನಮ್ಮ ಈ ಕೆಲಸ ಮುಂದುವರಿತಾ ಇದೆ. ನಮ್ಮ ಹತ್ರ ಹ್ಯಾಮರ್ ಇಲ್ಲ. ಈ ಹ್ಯಾಮರಿಂದ ನಾವು ಗಿಟ್ಟಿ, ಇದು ಗಿಟ್ಟಿ ಗಿಟ್ಟಿ ಇದು ಹೊಡಿಲತ್ತಿದ್ದೀವಿ. ಈಗ ಇದೊಂದು ಜೀಪ್ ಫೈಲ್ ಉಳ್ಕೊಂಡಿದೆ. ಸೊ ಇದನ್ನು ಇಲ್ಲಿ ಈ ಥರ ಹಾಕ್ಕೊಂಡು ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಹಾಕಿದ್ರೆ ಸೊ ಇವೆಲ್ಲ ಸರ್ಟಿಫಿಕೇಟ್ಸು ಕೆಲವೊಂದೆಲ್ಲ ಇಲ್ಲೇ ಹಾಕ್ಬಿಡ್ಬೋದು.
ಸೊ ಫ್ರೆಂಡ್ಸ್, ಇವಾಗ ಒಂದು ಲೆವೆಲಿಗೆ ಸೆಟಪ್ ಆಗಿದೆ ಎಲ್ಲ. ಹೇರ್ ಕಟಿಂಗ್ ಹೋಗ್ಬೇಕಿತ್ತು, ಚಿನ್ಮೆ ಮಲ್ಕೊಂಡಿದ್ದೆ, ಅದ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದೆ ನಾನು. ಜಸ್ಟ್ ಈಗ ಎದ್ದ, ಸೊ ಈಗ ಮಮ್ಮಮ್ಮ ಮಾಡ್ತಾ ಇದ್ದಾನೆ, ಮಮ್ಮಮ್ಮ ಅಂದರೆ ಊಟ ಮಾಡ್ತಾ ಇದ್ದಾನೆ. ಸೊ ಊಟ ಮುಗಿದ ಕೂಡಲೇ ಹೋಗಿ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬರ್ತೀವಿ, ಸೊ ಫ್ರೆಶ್ ಆಗ್ತೀವಿ. ಕಟಿಂಗ್ ಮಾಡ್ತೀರಾ? ಕಟಿಂಗ್ ಮಗುಗೆ, ಮಗುಗಿಲ್ವಾ? ನೋಡ್ತಾ ಇದ್ದೀರಾ, ಚಿನ್ಮೆ ಕಟಿಂಗ್ ಫುಲ್ ಆಗಿಲ್ಲ, ಫುಲ್ ರೋದನೆ. ಮೂರು ನಾಲ್ಕು ಜನ, ಸೊ ನಾಲ್ಕೈದು ಚಾಕ್ಲೇಟ್ಸ್ ಮೂರು ನಾಲ್ಕು ಜನ ಸಿಗಬೇಕಾಯ್ತು. ಸೈಡಲ್ಲೆಲ್ಲ ಮಾಡಿದ್ದಾರೆ, ಬಟ್ ಮುಂದೆ ಫ್ರಂಟಲ್ಲಿ ಇನ್ನೂ ಎಲ್ಲ ಅಷ್ಟು ಕ್ಲೀನಾಗಿ ಆಗಿಲ್ಲ. ತುಂಬಾ ಹೇಳ್ತಾ ಇದ್ದ, ಸೊ ಮೈಯೆಲ್ಲ ಕಚ್ತಾ ಇದೆ, ಸೊ ಕೂದಲು ಜಾಸ್ತಿ ಇದಾಗಿ. ಹಲೋ ಫ್ರೆಂಡ್ಸ್, ಮನೆಗೆ ಬಂದೆ ಇವಾಗ. ಹಿಂದೇನೋ ಒಂದು ಲೆವೆಲಿಗೆ ಮಾಡಿದ್ದಾನೆ. ನಾಲ್ಕು ಮೂರು ನಾಲ್ಕು ಕಡೆ ಹೋದ್ವಿ, ಮೂರು ನಾಲ್ಕು ಕಡೆನೂ ಚಿನ್ಮೆಗೆ ಕಟಿಂಗ್ ಮಾಡಲ್ಲ ಅಂತ ಹೇಳಿದ್ರು. ಚಿಕ್ಕ ಮಕ್ಕಳಿಗೆಲ್ಲ ನಾವು ಮಾಡಲ್ಲ ಸರ್ ಅಂದರು. ಹಂಗಾಗಿ ಮತ್ತೆ ಬೇರೆ ಎಲ್ಲೋ ಒಂದು ಕಡೆ ಹೋಗಿ ಕಟಿಂಗ್ ಮಾಡ್ಕೊಂಡು ಬಂದ್ವಿ. ಇನಿಷಿಯಲಿ ಅವನು ಫುಲ್ ಅಳು ಅಳು ಅಳು, ಸೊ ಅರ್ಧ ತಲೆ ಮಾಡ್ಕೊಂಡ, ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ನಾನು ಕಟಿಂಗ್ ಮಾಡಿಕೊಂಡೆ. ನಾನು ಮಾಡ್ಕೊಂಡಾದ್ಮೇಲೆ ನಾನು ನೋಡಿ ಮತ್ತೆ ಒಂದು ಚೂರು ಮಾಡ್ಕೊಂಡ. ಮತ್ತು ಮೇನ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಆ ಚಿಕ್ಕ ಚಿಕ್ಕ ಕೂದಲಿರುತ್ತಲ್ಲ, ಅದು ಫುಲ್ ಒಳಗಡೆ ಎಲ್ಲ ಹೋಗಿ ಇಲ್ಲೆಲ್ಲ ಚುಚ್ಚಾ ಇತ್ತು, ಅದರಿಂದ ತುಂಬ ಅಳು ಅವನಿಗೆ. ಇಲ್ಲಾಂದರೆ ಆರಾಮಾಗಿ ಕೂತ್ಕೋಬೋದು. ನೆಕ್ಸ್ಟ್ ಟೈಮ್ ಒಳ್ಳೆ ಟ್ರಿಕ್ ಯೂಸ್ ಮಾಡಿ ಆರಾಮಾಗಿ ಫುಲ್ ಇಲ್ಲೆಲ್ಲ ಕವರ್ ಮಾಡಿ ಕಟಿಂಗ್ ಮಾಡೋದು. ಓಕೆ, ಸೊ ಸ್ವಲ್ಪ ಫ್ರೆಶ್ ಆಗ್ತೀನಿ ಇವಾಗ, ಮತ್ತೆ ಕಂಟಿನ್ಯೂ ಮಾಡೋಣ ನಮ್ಮದು. ಹಲೋ ಫ್ರೆಂಡ್ಸ್, ಇವಾಗ ಮತ್ತೆ ಫುಲ್ ಫ್ರೆಶ್ ಆಗಿದ್ದೀನಿ. ಇದು ವಾಲ್ ಮಂತ್ರದಿಂದ ಇದು ಒಂದು ಪ್ರಾಡಕ್ಟ್ ಬಂದಿದೆ, ನಾನು ಓಪನ್ ಮಾಡ್ತೀನಿ ಇವಾಗ. ಸೂಪರ್ ಆಗಿದೆ. ಹಲೋ ಫ್ರೆಂಡ್ಸ್, ಸೊ ಇದನ್ನ ಇವಾಗಲೇ ಫಿಕ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ.
ಬರ್ತಾ ಇದೆ. Is this fine? ಸೊ ಫ್ರೆಂಡ್ಸ್, ಇದು ಒಂದು ಲೆವೆಲ್ಗೆ ಫಿಕ್ಸ್ ಆಗಿದೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಇಲ್ಲಿ ಸ್ವಲ್ಪ ವೈರ್ ಎಲ್ಲ ಓಪನ್ ಇದೆ. ಸೊ ಇದೆಲ್ಲ ಮುಂದೆ ನೋಡೋಣ. ಸೊ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಬೋದಾ, ಕಾಣದೇ ಇರೋ ಥರ ಏನಾದರೂ ಮಾಡ್ಬೋದಾ ಅಂತ. ಬಟ್ ಒಂದು ಲೆವೆಲ್ಗೆ ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ತುಂಬ ಕೆಲಸಗಳಾಯಿತು. ವಾವ್, ಹೆಂಗದಮ್ಮಪ್ಪ? ವಾವ್. ಕರೆಕ್ಟ್ ಎಲ್ಲ ಹಿಂಗೆ ಇದೆಲ್ಲ ಕರೆಕ್ಟ್ ಹೊಂದೋದಕ್ಕೆ ಎಲ್ಲ ಫುಲ್ ಮೇಜರ್ಮೆಂಟ್ ತೊಗೊಂಡು ಮಾಡಿದ, ಪ್ರೊಫೆಷನಲ್ ಮಾಡಿದ ಪ್ಲೇ ಮಾಡಿದ್ದ. ವೀಕ್ಷಕರೇ, ಇವತ್ತಿನ್ನೊಂದು ಪ್ಯಾಕೇಜ್ ಬಂದದ ಇಲ್ಲಿ ನೋಡ್ರಿ, ಅಮೆಝಾನ್ದು. ಇವತ್ತು ಬೊಕ್ಕಳ ಕೆಲಸ ಆಗಿದೆ. ಇವತ್ತು ಇದು ಏನು ಓಪನ್ ಜಸ್ಟ್ ಓಪನ್ ಮಾಡ್ತಾ ಇವತ್ತ, ಇದಕ್ಕೇನು ಫಿಕ್ಸ್ ಅದು ಮಾಡಲಿವು. ಇದು ಏನದ ತೋರಿಸ್ತೆ ನಿಮಗೆ. ಸಾಕು ಮಾಡ್ರಿ. ಇದು ಇದು ಕಟರ್, ಇದು ಜಿಪ್ ಲಾಕ್, ಇದು ಗ್ರೀನ್ ಕಲರ್ ಮೆಶ್. ಸೊ ಇದು ಎದರ್ಸಲಿಂದ ತರಿಸಿದ್ದೆ. ಇದು ಇವತ್ತಿನ ಇನ್ಸ್ಟಾಲ್ ಮಾಡಿದೆ. ಇವತ್ತು ಭಾಳಷ್ಟು ಕೆಲಸ ಮಾಡಿದೆ ನಾನು. ಇದು ಜಸ್ಟ್ ಓಪನ್ ಮಾಡಿದೆ, ನಾಳೆ ಇದು ಇನ್ಸ್ಟಾಲ್ ಮಾಡ್ತಾ. ಇದು ಮೇನ್ ಏನಿದೆ ಅಂದರೆ, ನಮ್ಮದು ಬಾಲ್ಕೊನಿನಲ್ಲಿ ಚೆನ್ನೈಗೆ ಸೇಫ್ಟಿ ಪರ್ಪಸ್ಸು ಈ ಮೆಶ್. ಇದು ಆ್ಯಕ್ಚುಲಿ ಗಾರ್ಡನ್ ಮೆಶ್ ಅಂತ ಕರೀತಾರೆ. ಇದನ್ನು ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನಾಳೆ. ಓಕೆ. ಸೊ ಫ್ರೆಂಡ್ಸ್, ಈ ಬೊಕ್ಕಳ ಟಯರ್ಡ್ ಆಗಿದೆ, ಭಾಳಷ್ಟು ಟಯರ್ಡ್ ಆಗಿದೆ ನನಗೆ. ಊಟ ಮಾಡಿ ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಮಾಡಿ ಮಲ್ಕೋತೀನಿ. ಮತ್ತೆ ಸಿಗೋಣ ನಾಳೆ. ಇವತ್ತಿನ ದಿವಸ ಇವತ್ತಿನ ಸಲುವಾಗಿ ಇಷ್ಟೇ. ನಾಳೆ ಮತ್ತೆ ಮೀಟ್ ಆಗೋಣ. ಬಾಯ್. ಶುಭ ರಾತ್ರಿ. ಶಬ ಖೈರ್. ಗುಡ್ ನೈಟ್.